ನಾವು ಹೊಸ ಸಂಬಂಧಕ್ಕೆ ಕಾಲಿಡುವ ಮುನ್ನ 100 ಸಲ ಯೋಚಿಸಬೇಕು ಅನ್ನೋದಕ್ಕೆ ಬೆಂಗಳೂರು ಮೂಲದ ಈ ನಟಿಯ ಘಟನೆಯೇ ಬೆಸ್ಟ್ ಉದಾಹರಣೆ ಹೌದು ಅನಿಕಾ ವಿಕ್ರಮನ್ ಎಂಬ ತಮಿಳಿನ ನಟಿ ಮೇಲೆ ಆಕೆಯ ಬಾಯ್ ಫ್ರೆಂಡ್ ಕ್ರೂರಿಯ ರೀತಿಯಲ್ಲಿ ಹಲ್ಲೆ ನಡೆಸಿದ್ದು ಆಕೆಯ ಮುಖ ಕಣ್ಣುಗಳಿಗೆ ತೀವ್ರ ಗಾಯ ಮಾಡಿದ್ದಾನೆ ತಮಿಳು ಚಿತ್ರರಂಗದಲ್ಲಿ ಸದ್ಯ ಕೆಲಸ ಮಾಡುತ್ತಿರುವ ನಟಿ ಅನಿಕಾ ವಿಕ್ರಮನ್ ಜಾಸ್ಮಿನ್ ಎನ್ನುವ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಬಳಿಕ ವಿಷಮಕಾರನ್ ಎಂಬ ಚಿತ್ರದಲ್ಲೂ ನಟಿಸಿದ್ರು ತಮಿಳುನಾಡಿನಲ್ಲಿ ಕೊಂಚ ಹೆಸರು ಕೂಡ ಮಾಡಿದ್ದಾರೆ ಅನಿಕಾ ವಿಕ್ರಮನ್ ಮೂಲತಃ ಬೆಂಗಳೂರಿನವರಾಗಿದ್ದು ಇಲ್ಲೇ ತಮ್ಮ ಶಿಕ್ಷಣ ಕೂಡ ಮುಗಿಸಿದ್ರು ಬಳಿಕ ನಟನೆಗಾಗಿ ತಮಿಳುನಾಡಿನತ್ತ ಹೋಗಿದ್ರು ಹೀಗೆ ಚಿತ್ರದಲ್ಲಿ ನಟಿಸಲು ಹೋಗಿದ್ದ ಅನಿಕಾಗೆ ತಮಿಳುನಾಡಿನಲ್ಲಿ ಅನುಪ್ಪಿಳ್ಳ ಎಂಬ ಯುವಕನ ಜೊತೆ ಪ್ರೇಮ ಅಂಕುರವಾಗುತ್ತೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಬರುಬರುತ್ತಾ ಈ ಅನುಪ್ಪಿಳ್ಳಗೆ ನಟಿ ಮೇಲೆ ಅನುಮಾನ ಕಾಡಲು ಆರಂಭವಾಗಿದೆ ಹೀಗಾಗಿ ನಟಿಯ ಮೊಬೈಲ್ ಫೋನ್ ಚೆಕ್ ಮಾಡುವುದು ಕೆಟ್ಟದಾಗಿ ಹೀಯಾಳಿಸುವ ಕೆಲಸವನ್ನ ಈತ ಮಾಡುತ್ತಿದ್ದ ಒಂದು ಬಾರಿ ಅನುಮಾನದಿಂದ ನಟಿ ಮೇಲೆ ತೀವ್ರವಾಗಿ ಹಲ್ಲೆ ಕೂಡ ನಡೆಸಿದ ಆದರೆ ಅನುಪ್ ನಟಿ ಅನಿಕಾ ಜೊತೆ ಕ್ಷಮೆ ಕೇಳಿದ್ರಿಂದ ನಟಿ ಸುಮ್ಮನೆ ಬಿಟ್ಟಿದ್ಲು ಪ್ರೀತಿಯು ಮುಂದುವರೆದಿತ್ತು ಆದರೆ ಅನುಮಾನದ ಪಿಶಾಚಿ ಅನುಪ್ ಬಿಟ್ಟು ಹೋಗಿರಲಿಲ್ಲ ಮತ್ತೆ ನಟಿ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾನೆ ಆದರೆ ಈ ಬಾರಿ ಅನಿಕಾ ಸುಮ್ಮನೆ ಕೂರಲಿಲ್ಲ ಬೆಂಗಳೂರು ಪೊಲೀಸರಿಗೆ ದೂರು ನೀಡಿದ್ಲು ಅನುಪ್ ಅದು ಹೇಗೋ ಹಣದ ಪ್ರಭಾವದಿಂದ ಕೇಸ್ ಕ್ಲೋಸ್ ಮಾಡಿ ಹೊರಬಂದಿದ್ದ ಈ ಎಲ್ಲಾ ಘಟನೆ ಬೆನ್ನಲ್ಲೇ ಅನುಪ್ ಜೊತೆ ನಟಿ ಅನಿಕಾ ಬ್ರೇಕಪ್ ಮಾಡಿಕೊಂಡಿದ್ರು ಅನುಪ್ ಮಾತ್ರ ಆಕೆಯನ್ನ ಬೆಂಬಿಡದ ಬೇತಾಳದಂತೆ ಕಾಡುತ್ತಿದ್ದ ಆಕೆಯನ್ನ ಹಿಂಬಾಲಿಸುವುದು ಮೊಬೈಲ್ ಹ್ಯಾಕ್ ಮಾಡಿಸಿ ಚಾಟ್ ನೋಡುವುದು ಶೂಟಿಂಗ್ ಸೆಟ್ ಗೆ ಬಂದು ಕಿರಿಕಿರಿ ಮಾಡುತ್ತಿದ್ದ ಈ ಎಲ್ಲದರ ಬಗ್ಗೆ ನಟಿ ಅನಿಕಾ ಸುದೀರ್ಘವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ ಅಲ್ಲದೆ ಕೆಲವು ಫೋಟೋಗಳನ್ನು ನಟಿ ಶೇರ್ ಮಾಡಿಕೊಂಡಿದ್ದು ಅನುಪ್ ಹೊಡೆದ ರಭಸಕ್ಕೆ ನಟಿಯ ಮುಖ ವಿಕಾರವಾಗಿ ಬಿಟ್ಟಿದೆ ಕೈಗಳು ವಿಕಾರವಾಗಿದೆ ಹೆಣ್ಣು ಮಗಳು ಅದು ಕೂಡ ಖ್ಯಾತ ನಟಿಗೆ ಈ ರೀತಿ ಆಗುತ್ತಿದೆ ಇದನ್ನ ಪ್ರಶ್ನಿಸುವವರು ಇಲ್ಲ ಎಂದ್ರೆ ಸಾಮಾನ್ಯ ಜನರ ಪಾಡೇನು ಎನ್ನುವುದು ಇದೀಗ ಜನರ ಪ್ರಶ್ನೆಯಾಗಿದೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ